ನಮ್ಮ ಮೆಟ್ರೋದಿಂದ ಮಹತ್ವದ ಮೈಲುಗಲ್ಲು ಇದು ನೋಡಿ, ಸುರಂಗ ಮಾರ್ಗ ಯಶಸ್ವಿಯಾಗಿದೆ. ಸೊ ಪಿಂಕ್ ಲೈನ್ನಲ್ಲಿ ನಮ್ಮ ಮೆಟ್ರೋದಿಂದ ಮಹತ್ವದ ಮೈಲುಗಲ್ಲು ಸುರಂಗ ಮಾರ್ಗ ಈಗ ಯಶಸ್ವಿಯಾಗಿ ಕೊರೆದು ಈಗ TBM ಭದ್ರಾ ಹೊರಗಡೆ ಬಂದಿರುವಂಥದ್ದು. ಕಾಡು ಗೊಂಡನಹಳ್ಳಿ ನಿಲ್ದಾಣದಿಂದ ಈಗ TBM ಭದ್ರಾ ಹೊರಗಡೆ ಬಂದಿದೆ. ಸೊ ಗೊಟ್ಟಿಗೆರೆ ಟು ನಾಗವಾರದವರೆಗೆ ಪಿಂಕ್ ಲೈನ್ ಕಾಮಗಾರಿ ನಡೀತಾ ಇತ್ತು, ಈಗ ಅದು ಪೂರ್ಣಗೊಂಡಿದೆ. ಸುಮಾರು 1185 ಮೀಟರ್ ಸುರಂಗ ಕಾಮಗಾರಿ ಇವತ್ತು ಪೂರ್ಣ ಆಯಿತು. ಸೊ ಕಾಮಗಾರಿ ವೀಕ್ಷಣೆಯನ್ನು ಮಾಡಿದರು DCM DK ಶಿವಕುಮಾರ್. ಸೊ ಇವತ್ತು ಒಂಥರ ನಮ್ಮ ಮೆಟ್ರೋದಿಂದ ಮಹತ್ವದ ಮೈಲಿಗಲ್ಲು, ಜೊತೆಗೆ ಎಲ್ರಿಗೂ ಕೂಡ ಸಂತೋಷದ ಕ್ಷಣ ಇದು. ಸುರಂಗ ಮಾರ್ಗ ಈಗ ಯಶಸ್ವಿಯಾಗಿ ಕೊರೆದು ಹೊರಬಂದಿರುವಂಥದ್ದು TBM ಭದ್ರ. ಸೊ ಕಾಡುಗೊಂಡನಹಳ್ಳಿ ನಿಲ್ದಾಣದಿಂದ ಈಗ ಹೊರಬಂದಿದೆ. ಸೊ ಗೊಟ್ಟಿಗೆರೆ ಟು ನಾಗವಾರದವರೆಗೆ ಪಿಂಕ್ ಲೈನ್ ಕಾಮಗಾರಿ ನಡೀತಾ ಇತ್ತು. ಸೊ ಅದು ಸಂಪೂರ್ಣವಾಗಿ ಈಗ ಪೂರ್ಣಗೊಂಡಿರುವಂಥದ್ದು. ಸೊ ಹಾಗಾಗಿ ಇವತ್ತು ಅದು ಪೂರ್ಣ ಆಯಿತು. ಸುಮಾರು 1185 ಮೀಟರ್ ಸುರಂಗ ಕಾಮಗಾರಿ ಇದೆಯಲ್ಲ, ಇವತ್ತು ಅದು ಪೂರ್ಣ ಆಗಿದೆ. ಸೊ ಈ ಒಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು DCM DK ಶಿವಕುಮಾರ್. ಸೊ 1185 ಮೀಟರ್ ಸುರಂಗ ಕಾಮಗಾರಿ ಏನಿದೆಯಲ್ಲ, ಇವತ್ತಿಗೆ ಪೂರ್ಣ ಆಯಿತು. ಸೊ ಕೆಲ ನಿಮಿಷದಲ್ಲೇ ಕಾಡುಗೊಂಡನಹಳ್ಳಿ ನಿಲ್ದಾಣದಿಂದ TBM ಭದ್ರಾ ಹೊರಗಡೆ ಬರುತ್ತೆ, ಸುರಂಗ ಕೊರೆದು ಈಗ TBM ಭದ್ರಾ ಹೊರಗಡೆ ಬರುತ್ತೆ. ಸೊ ಅದನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ವೆಂಕಟೇಶಪುರ ಜೊತೆಗೆ KGHALLI ಮೆಟ್ರೋ ನಿಲ್ದಾಣಗಳ ನಡುವೆ ಕಾಮಗಾರಿ ನಡೀತಾ ಇತ್ತು. 2023 February 16 ಈ ಕಾಮಗಾರಿ ಆರಂಭ ಆಗಿತ್ತು. ಸೊ ಇದೀಗ ಈ ಕಾಮಗಾರಿ ಪೂರ್ಣ ಆಗಿದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ತಂತ್ರ ಏನಿದೆಯಲ್ಲ, TBM ಭದ್ರಾ ಅನ್ನುವಂಥ ತಂತ್ರ ಹೊರಗಡೆ ಬರುತ್ತೆ. ಸೊ ಈ ಮೂಲಕ 20,992 ಮೀಟರ್ ಸುರಂಗ ಮಾರ್ಗದ ಪೈಕಿ ಈಗ 1,185 ಮೀಟರ್ ಸುರಂಗ ಮಾರ್ಗ ಕಾಮಗಾರಿ ಇದೆಯಲ್ಲ, ಅದು ಪೂರ್ಣ ಆಗಿದೆ. ಸೊ 19,120 ಮೀಟರ್ ಸುರಂಗ ಮಾರ್ಗ ಕಾಮಗಾರಿ ಈಗ ಸಂಪೂರ್ಣವಾಗಿ ಆಗಿರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಕ್ಷಣವನ್ನು ನೋಡೋದಕ್ಕೆ ಕಾತುರದಿಂದ ಕಾಯುತ್ತಿದ್ದಾರೆ. ಸೊ ಗುಡ್ ನ್ಯೂಸ್, ಇದು ಒಳ್ಳೆಯ ಪಿಂಕ್ ಲೈನಲ್ಲಿ ನಮ್ಮ ಮೆಟ್ರೋದಿಂದ ಮಹತ್ವದ ಮೈಲಿಗಲ್ಲು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ, ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ ನಮ್ಮ ಮೆಟ್ರೋದಿಂದ ಒಂದು ಮಹತ್ವದ ಮೈಲುಗಲ್ಲು ಆಗಿರುವಂಥದ್ದು. ಸೊ ಇವತ್ತಿಗೆ ಈ ಒಂದು ಕಾಮಗಾರಿ ಇದೆಲ್ಲ ಪೂರ್ಣ ಆಗಿದೆ. DCM DK ಶಿವಕುಮಾರ್ ಅವರು ಕೂಡ ವೀಕ್ಷಣೆ ಮಾಡಿದ್ರು, ಏನ್ ಹೇಳಿದ್ರು ಇದೇ ಸಂದರ್ಭದಲ್ಲಿ? ಖಂಡಿತ ಹೇಮಕುಮಾರ್, ಸದ್ಯ DK ಶಿವಕುಮಾರ್ ಇದಕ್ಕೊಂದು ಚಾಲನೆ ಕೂಡ ಕೊಟ್ಟಿರುವಂತದ್ದು. ಪಿಂಕ್ ಲೈನ್ ಅಲ್ಲಿ ನಮ್ಮ ಮೆಟ್ರೋದಿಂದ ಮಹತ್ವದ ಮೈಲಿಗಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ 1185 ಮೀಟರ್ ಸುರಂಗ ಕಾಮಗಾರಿ ಇವತ್ತಿಗೆ ಪೂರ್ಣಗೊಂಡಿರುವಂತದ್ದು. ಕಾಡುಗೊಂಡನಹಳ್ಳಿ ನಿಲ್ದಾಣದಿಂದ TBM ಭದ್ರವರೆಗೆ ಕೊರೆದು ಒಂದು ಹೊರ ಬಂದಿರುವಂತದ್ದು. ವೆಂಕಟೇಶ್ವರ KGHALLI ಮೆಟ್ರೋ ನಿಲ್ದಾಣಗಳ ನಡುವೆ 2023 February 16 ಕಾಮಗಾರಿ ಕೂಡ ಆರಂಭವಾಗಿತ್ತು, ಇದೀಗ ಕಾಮಗಾರಿ ಪೂರ್ಣವಾಗಿರುವಂತದ್ದು. ಈ ಮೂಲಕ 20,992 ಮೀಟರ್ ಸುರಂಗ ಮಾರ್ಗದ ಪೈಕಿ 19,120 ಮೀಟರ್ ಸುರಂಗ ಮಾರ್ಗ ಕಾಮಗಾರಿ ಪೂರ್ಣವಾಗಿದೆ. ಹಾಗೇನೆ ಈ ಯೋಜನೆ ಅಡಿಯಲ್ಲಿ 6/6 ಮಾರ್ಗವು ಕಲೆನಾಗ್ರಹದಿಂದ ನಾಗಾವುದರವರೆಗೆ ಒಟ್ಟು 21.6 ಕಿಲೋಮೀಟರ್ ಉದ್ದವಿರುವಂತದ್ದು. ಸೊ ಈ 6 ಮಾರ್ಗ 18 ನಿಲ್ದಾಣಗಳನ್ನು ಹೊಂದಿದೆ. ಅಂದ್ರೆ 2025 ವೇಳೆಗೆ ಫುಲ್ ಪೂರ್ಣಗೊಳ್ಳುವ ನಿರೀಕ್ಷೆ ಕೂಡ ಇರುವಂತದ್ದು. ಸದ್ಯ ವೆಂಕಟೇಶ್ಪುರ KGHALLI ಮೆಟ್ರೋ ನಿಲ್ದಾಣಗಳ ನಡುವೆ 2023 February 16 ಭದ್ರಾ ಒಂದು ಕಾಮಗಾರಿಯನ್ನ ಕೂಡ ಆರಂಭಿಸಿತ್ತು. ಸದ್ಯ ಇದೊಂದು ಯಶಸ್ವಿಯಾಗಿ ಹೊರ ಕೂಡ ಬಂದಿರುವಂತದ್ದು. ಸದ್ಯ DCM DK ಶಿವಕುಮಾರ್ ಇದಕ್ಕೆ ಸಂತಸ ವ್ಯಕ್ತಪಡಿಸಿರುವಂತದ್ದು. ಅಷ್ಟು ಮಾತ್ರ ಅಲ್ಲದೆ BMRCL ಅಧಿಕಾರಿಗಳಾಗಿರ್ಬೋದು, ಏನು ಇದ್ರೆ ಕೆಲಸ ಮಾಡಿದ್ದಾರೆ ಆ ತಂಡದವರಿಗೆ ಕೂಡ ಬೇಕಂದಿರುವಂತದ್ದು ಹೇಮಕುಮಾರ್. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53.
ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.